ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮೀನ ರಾಶಿಯ ಗುಣ ಸ್ವಭಾವಗಳನ್ನ ತಿಳ್ಕೊಳ್ಳೋಣ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ, ಆದ್ದರಿಂದ ನಾವೇನ್ ಮಾಡ್ಕೋಬೇಕು, ನಮ್ಮ ಹುಟ್ಟು ಗುಣವನ್ನು ನಾವು ತಿಳ್ಕೊಂಡಿರ್ಬೇಕು. ಪ್ರತಿಯೊಬ್ಬರಲ್ಲೂ ಸಹ ನಕಾರಾತ್ಮಕ ಗುಣ ಮತ್ತು ಸಕಾರಾತ್ಮಕ ಗುಣಗಳಿರುತ್ತೆ. ನಾವು ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಗುಣಗಳನ್ನು ನಾವು ಜಾಗೃತಿ ಮಾಡಿಕೊಂಡಾಗ ನಮಗೂ ಕಲ್ಯಾಣ, ಸಮಾಜ ಕಲ್ಯಾಣ ಮತ್ತು ನಮ್ಮ ದೇಶ ಅನ್ನೋದು ಉದ್ಧಾರ ಆಗುತ್ತೆ. ಅದಕ್ಕೆ ನಾನು ಮೀನ ರಾಶಿಯ ಬಗ್ಗೆ ಗುಣ ಸ್ವಭಾವ, ಅದರಲ್ಲೂ ಸಹ ನಿಮಗೆ ಜಾತಿ ಆದಷ್ಟು ಸಕಾರಾತ್ಮಕ ಗುಣ ಸ್ವಭಾವಗಳನ್ನ ನಾನು ತಿಳಿಸೋಕೆ ಈಗ ನಿಮಗೆ ಪ್ರಯತ್ನಿಸ್ತೀನಿ. ಆಕಾಶದಲ್ಲಿ ತಿರುಗುವ ಜ್ಯೋತಿ ಚಕ್ರದಲ್ಲಿ 10+2 ಅಂದ್ರೆ ಏನು, 12ನೇ ರಾಶಿಯಲ್ಲಿ ಅಡಗಿರುವ ನಕ್ಷತ್ರ ಪುಂಜವು ಎರಡು ಮೀನುಗಳ ಜೋಡಿಯಾಗಿ ಒಂದಕ್ಕೊಂದು ತಲೆ ಕೆಳಗೆ ಇರುವ ಆಕಾರದಲ್ಲಿ, ಎರಡು ಮೀನುಗಳ ಆಕಾರದಲ್ಲಿ ಕಾಣುವುದರಿಂದ ಇದನ್ನು ಮೀನರಾಶಿ ಎಂದು ಕರೆದರೂ ನಮ್ಮ ಭಾರತ ಜ್ಯೋತಿಷ್ಯ ಶಾಸ್ತ್ರಜ್ಞರು. ಈ ರಾಶಿಯ ಅಧಿಪತಿ ಗುರುವು ಸ್ವಕ್ಷೇತ್ರವಾಗಿಯೂ, ಶುಕ್ರನಿಗೆ ಉಚ್ಚ ಮನೆಯಾಗಿಯೂ, ಬುಧನಿಗೆ ನೀಚ ರಾಶಿಯಾಗಿಯೂ, ಪಂಚತತ್ವಗಳಲ್ಲಿ ನೀರನ್ನು ಕುರಿತಾದ ರಾಶಿಯಾಗಿರುವುದು, ಈ ರಾಶಿಯು ಸ್ಥಿರವು ಚರವು ಅಲ್ಲದ್ದರಿಂದ ಉಭಯ ರಾಶಿ ಎನ್ನಲಾಗುವುದು. ಆಯ್ತಾ, ಈ ರಾಶಿಯಲ್ಲಿ ಜನಿಸಿದವರು ಹೇಗಿರ್ತಾರೆ, ನೀತಿವಂತರು, ನಿಧಾನಸ್ಥರು, ಅವಸರ ಸಮಯಗಳಲ್ಲೂ ತಳಮಳಿಸದೆ ದೊಡ್ಡಸ್ತಿಕೆಯು ವಿಶಾಲ ಮನೋಭಾವ ಉಳ್ಳವರು ಆಗಿರುವರು, ನಂಬಿಕೆಗೆ ಪಾತ್ರರಾದವರು, ದೃಢ ನಂಬಿಕೆಯುಳ್ಳವರು, ಧರ್ಮದಿಂದಲೂ ತಾಳ್ಮೆಯಿಂದಲೂ ಇರುವರು. ಇವರಲ್ಲಿ ಸಂಕೋಚವನ್ನು ಕಾಣಲಾಗುವುದಿಲ್ಲ, ಸ್ತ್ರೀಯರೊಂದಿಗೆ ಸಂಕೋಚವಿಲ್ಲದೆ ಧೈರ್ಯದಿಂದ ಪಳಗುವರು. ಕೆಲವು ಸಮಯಗಳಲ್ಲಿ ಬಹಳ ಜವಾಬ್ದಾರಿಯುತವಾದ ಕಾರ್ಯಗಳನ್ನು ಇವರಿಗೆ ಒಪ್ಪಿಸಬೇಕಾದ ನಿರ್ಬಂಧ ಉಂಟಾಗುವುದು, ಎಲ್ಲಾ ಜವಾಬ್ದಾರಿಗಳಿಂದಲೂ ಜಾರಿಕೊಳ್ಳುವರು. ಇತರರ ಹಿಡಿಯನ್ನು ಇವರು ಸಿಕ್ಕಿ ಹಾಕಿಕೊಳ್ಳುವುದು ಬಹಳ ವಿರಳ. ತೆಗೆದುಕೊಂಡ ಕಾರ್ಯಗಳನ್ನು ಸಾಮರ್ಥ್ಯದಿಂದಲೂ ಜವಾಬ್ದಾರಿಯಿಂದಲೂ ಸಾಧಿಸಿ ಇತರರು ಮೆಚ್ಚುವಂತೆ ನಡೆದುಕೊಳ್ಳುವರು. ಮರೆವು ಎಂಬುದು ಇವರಲ್ಲಿ ಕಾಣಲಾಗದು. ಇತರರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಗುಣವುಳ್ಳವರು. ಸಣ್ಣ ವ್ಯವಹಾರಗಳಲ್ಲಿ ಇವರು ಅಭಿಪ್ರಾಯಗಳನ್ನು ಹೇಳುವುದಿಲ್ಲ. ತಪ್ಪು ಮಾಡಿದವರನ್ನು ಕ್ಷಮಿಸುವ ದೊಡ್ಡಸ್ತಿಕೆಯುಳ್ಳವರು. ನೋಡಿ, ಯಾರಿಗಿರುತ್ತೆ ತಪ್ಪು ಮಾಡಿದವರಿಗೆ ಕೆಲವು ಕ್ಷಮಿಸದೇ ಇಲ್ಲ, ಅದು ಈ ರಾಶಿಯಲ್ಲಿ ಜನಿಸಿದವರಿಗೆ ತಪ್ಪು ಮಾಡಿದವರ ಮೇಲೆ ಕ್ಷಮೆ ಭಾವನೆ ಇರುತ್ತೆ. ಅಷ್ಟು ದೊಡ್ಡ ಗುಣ ಇರುವಂತವರು. ನ್ಯಾಯವಾದಿಗಳು, ಯಾವಾಗಲೂ ನ್ಯಾಯ, ಯಾವ ಕಾರ್ಯದಲ್ಲೂ ನವೀನವಾದ ರೀತಿಯಲ್ಲಿ ಅಳವಡಿಸಿಕೊಂಡು ಸಾಮರ್ಥ್ಯವಾಗಿ ಮಾಡುವರು. ಸ್ವಂತ ಜಾತಿ ಮತ ಅಭಿಮಾನ ಉಳ್ಳವರು. ನಗು ನಗುತ್ತಾ ಮಾತನಾಡುವುದರಲ್ಲೂ ಇತರರನ್ನು ತನ್ನ ವಶ ಮಾಡಿಕೊಳ್ಳುವುದರಲ್ಲೂ ಸಮರ್ಥರು. ಬಿಟ್ಟು ಕೊಡುವವರಂತೆ ಇತರರ ದಾರಿಯಲ್ಲಿ ಮೊದಲು ನಡೆದು ನಂತರ ತಮ್ಮ ದಾರಿಗೆ ಇತರರನ್ನು ಎಳೆಯುವರು. ಶಾಸನಗಳನ್ನು ಸರಿ ಮಾಡಲು ಏರ್ಪಡಿಸುವ ಸಂಸ್ಥೆಗಳಿಗೆ ಆಯೋಜನಕಾರಿಯೂ ಪ್ರತಿನಿಧಿಯಾಗಿಯೂ ಚೆನ್ನಾಗಿ ಶೋಭಿಸುವ ಮಟ್ಟಿಗೆ ವಾಕ್ಚಾತುರ್ಯವುಳ್ಳ ನ್ಯಾಯವಾದಿಗಳು. ಗಾದೆಗಳನ್ನು ಇತರರಿಗೆ ಸಾಧನವಾಗಿ ಎಲ್ಲ ಕಾಲಗಳಲ್ಲಿಯೂ ಉಪಯೋಗಿಸಿಕೊಳ್ಳುವರು. ಇಬ್ಬರ ಭಿನ್ನಾಭಿಪ್ರಾಯಗಳುಳ್ಳವರು ಇವರಲ್ಲಿ ಬಂದು ಇವರ ಪಂಚಾಯಿತಿಗೆ ಕಟ್ಟುಪಾಡು ಸಮಾಧಾನವಾಗುವ ರೀತಿಯಲ್ಲಿ ಇತರರನ್ನು ವಶ ಮಾಡಿಕೊಡುವ ಚಾತುರ್ಯ ಉಳ್ಳವರು. ಧರ್ಮವನ್ನು ಬಿಡದ ದೃಢತೆಯುಳ್ಳವರು ಎಂದರೆ ಇವರಿಗೆ ಸರಿಹೊಂದುವುದು. ಯಾವಾಗಲೂ ಧರ್ಮದಿಂದ ನಡೆಯುತ್ತಾರೆ. ಕುಟುಂಬದಲ್ಲಿ ಸಾಮಾನ್ಯವಾಗಿ ಇವರು ಕೊನೆಯವರಾಗಿ ಹುಟ್ಟುವಂತ ಚಾನ್ಸ್ ಇರುತ್ತೆ. ಕುಟುಂಬದಲ್ಲಿ ಇರುವವರೆಲ್ಲರೂ ಇವರಿಗೆ ಹೆಚ್ಚಿನ ಗೌರವ, ರೆಸ್ಪೆಕ್ಟ್, ಮರ್ಯಾದೆಯನ್ನು ಕೊಡುವಂತಹ ಮಟ್ಟಿಗೆ ಇರುವುದರಿಂದ ಪ್ರಿಯವಾಗಿಯೂ ನಡೆದುಕೊಳ್ಳುವರು. ಇವರನ್ನು ಎಲ್ಲರೂ ಪ್ರೀತಿಯಿಂದಲೂ ಮನಸ್ಸಿಗೆ ಬೇಸರ ಆಗದಂತೆ ನಡೆಸುವರು. ದೊಡ್ಡ ಕುಟುಂಬದ ಜನಿಸಿದ ಹೆಮ್ಮೆಯು, ಅದಕ್ಕೆ ತಕ್ಕ ಜೀವನ ಸೌಕರ್ಯವು ಇವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಚೆನ್ನಾಗಿರುವುದು. ಇವರು ಜನಿಸಿದ ನಂತರ ಕುಟುಂಬದಲ್ಲಿ ಸೌಕರ್ಯವು,
ಒಳ್ಳೆಯ ಮಾತು ವೃದ್ಧಿಯಾಗುವುದು. ಈ ರಾಶಿಯಲ್ಲಿ ಜನಿಸಿದವರಿಗೆ ಧನಕಾರಕನಾದ ಗುರು ರಾಶ್ಯಾಧಿಪತಿಯಾಗಿಯೂ, ಕುಜನು ಧನ ಭಾಗ್ಯಾಧಿಪತಿಯಾಗಿಯೂ ಇರುವುದರಿಂದ ಹಣದ ಕೊರತೆ ಇಲ್ಲದೆ ಚೆನ್ನಾಗಿರುವರು. ಬೇಕಾದಷ್ಟು ಬೇಕಾದ ಸಮಯದಲ್ಲಿ ಎಲ್ಲಿಂದಲಾದರೂ ಹಣದ ಸೌಕರ್ಯ ಏರ್ಪಡುವುದು. ಇವರು ತಮಗಾಗಿಯೇ, ತಮ್ಮೊಂದಿಗೆ ಪಳಗುವರಿಗಾಗಿಯೂ, ಕುಟುಂಬದವರಿಗಾಗಿಯೂ ಧಾರಾಳವಾಗಿ ಖರ್ಚು ಮಾಡುವ ವಿಶಾಲ ಮನಸ್ಸುಳ್ಳವರು. ಜೀವನ ಸೌಕರ್ಯಗಳನ್ನು ಆಡಂಬರವಾಗಿ ಮಾಡಿಕೊಳ್ಳಲು ಇವರು ಬಹಳ ಖರ್ಚು ಮಾಡಬೇಕಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಉಂಟು ಮಾಡಲು ಯಾವಾಗಲೂ ಹಣವು ಧಾರಾಳವಾಗಿರಬೇಕು ಅಲ್ವ. ಯಾವಾಗಲೂ ಐಶ್ವರ್ಯ, ತಮ್ಮ ಸುಖಕ್ಕೋಸ್ಕರ ಹಣವನ್ನು ಇವರು ಖರ್ಚು ಮಾಡ್ತಾ ಇದ್ದಾರೆ. ಇವರಿಗೆ ಒಡಹುಟ್ಟಿದ ಸಹೋದರಿಯರು ಅಧಿಕ ಉಂಟು. ಇವರು ಪ್ರೀತಿಯ ಪುತ್ರನಾಗಿಯೂ ಬೆಳೆಯುವರು. ಸಹೋದರರು ಅಧಿಕವಾಗಿರುವುದಕ್ಕೆ ಸಾಧ್ಯವಿಲ್ಲ. ಕುಟುಂಬದಲ್ಲಿ ಇವರಿಗೆ ಏಕಭೋಗ ಯಜಮಾನಿಕೆ ಉಂಟಾಗುವುದಕ್ಕಾಗಿ ಸಂದರ್ಭವೇ ಸಾಮಾನ್ಯವಾಗಿ ಉಂಟಾಗುವುದರಿಂದ ಸಹೋದರರಿಗಿಂತಲೂ ಇವರ ಕೈಯೇ ಮೇಲಾಗಿರುವುದು. ಧನ್ಯವಾದಗಳು. ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಗಂಟೆ ಥರ ಇರುತ್ತೆ, ಅದು ನೋಟಿಫಿಕೇಶನ್ ಬೆಲ್ನ ಒತ್ತಿ ನಾನು ಮುಂದೆ ಹಾಕುವಂಥ ವಿಡಿಯೋಗಳು ಸಹ ನಿಮಗೆ ತಲುಪುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೀವು ಮಾಡಿದ ಕಮೆಂಟ್ಗೆ ನಾನು ಉತ್ತರಿಸ್ತೀನಿ. ಮತ್ತು ಜ್ಯೋತಿಷ್ಯ ಆಸಕ್ತರಿಗೆ ಜ್ಞಾನವನ್ನು ದಾನ ಮಾಡಬೇಕು. ಅದಕ್ಕೆ ನೀವೆಲ್ಲ ಏನು ಮಾಡಿ, ಶೇರ್ ಮಾಡಿ, ಬೇರೆಗೂ ಸಹ ಜ್ಯೋತಿಷ್ಯ ವಿಷಯವನ್ನು ತಿಳಿಸೋದಕ್ಕೆ ಸಹಾಯ ಮಾಡಿ. ನಮಸ್ಕಾರ.